ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಘಟನೆಯನ್ನ ಹೇಳಿ ವಿಷಯಕ್ಕೆ ಬರ್ತೀನಿ ಏನು ವಿಷಯ ಹತ್ತೊಂಬತ್ತು ತೊಂಬತ್ ಮೂರು ಮಾರ್ಚ್ ಹನ್ನೆರಡು ಈ ದೇಶದ ವಾಣಿಜ್ಯ ನಗರಿ ಅಂತಲೇ ಪ್ರಖ್ಯಾತವಾಗಿರುವಂತಹ ಮುಂಬೈ ಶಹರ ಏಕಕಾಲಕ್ಕೆ ಹನ್ನೆರಡು ಕಡೆ ಸೀರಿಯಲ್ ಬ್ಲಾಸ್ಟ್ ಉಗ್ರ ಕೃತ್ಯ ನಡೆಯುತ್ತೆ ಏಕಕಾಲಕ್ಕೆ ಎರಡು ನೂರ ಐವತ್ತೇಳು ಅಮಾಯಕರು ಇದ್ರಿಗೆ ಬಲಿಯಾಗ್ತಾರೆ ಈ ಬಾಂಬ್ ದಾಳಿಯಲ್ಲಿ ಸಾವಿರದ ನಾನೂರು ಜನ ಗಾಯಾಳುಗಳಾಗ್ತದೆ ದಾವೂದ್ ಇಬ್ರಾಹಿಂ ಎನ್ನುವಂತ ದ್ರೋಹಿ ರಾಷ್ಟ್ರ ದ್ರೋಹಿ ಡಿ ಗ್ಯಾಂಗ್ನೋನು ಈ ಕೃತ್ಯವನ್ನ ಆಯೋಜಿಸಿರ್ತಾನೆ ಅವತ್ತು ಇದ್ದಂತ ಮುಖ್ಯಮಂತ್ರಿಯ ಹೆಸರು ಶರದ್ ಪವಾರ್ ಈ ಬಾಂಬ್ ದಾಳಿ ನಡೆದ ತಕ್ಷಣ ಶರದ್ ಪವಾರ್ ಏನ್ ಮಾಡ್ತಾರೆ ಗೊತ್ತಾ ತಕ್ಷಣ ದೂರದರ್ಶನ ಕೇಂದ್ರಕ್ಕೆ ಧಾವಿಸ್ತಾರೆ ಧಾವಿಸಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹದಿಮೂರು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅದರಲ್ಲಿ ಮಜ್ಜಿ ಬಂದರ್ ಕೂಡ ಒಂದು ಬಾಂಬ್ ದಾಳಿ ನಡೆದದ್ದು ಹನ್ನೆರಡು ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಅದು ಅಧಿಕೃತ ಚಾನೆಲ್ನಲ್ಲಿ ದೂರದರ್ಶನ್ದಲ್ಲಿ ಏನಂತ ಹದಿಮೂರು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಇವರು ಪ್ರಸ್ತಾಪ ಮಾಡೋದು ಮಜ್ಜಿ ಬಂದರ್ ಅನ್ನುವಂತ ಪ್ರದೇಶ ಮಜ್ಜಿ ಬಂದರ್ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡಿದರು ಯಾಕೆ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಮಜ್ಜಿ ಬಂದರ್ ಎನ್ನುವಂತ ಪ್ರದೇಶ ಮುಸ್ಲಿಂ ಬಾಹುಳ್ಯ ಉಳ್ಳಂತ ಪ್ರದೇಶ ಮಜಿದ್ ಬಂದರ್ ಇದ್ದದ್ದು ಮಜ್ಜಿ ಬಂದರ್ ಮಜ್ಜಿ ಬಂದರ್ ಅಂತ ಆಗಿರೋದು ಅಲ್ಲಿ ರೋಡ್ ಸೈಡ್ ವ್ಯಾಪಾರ ಮಾಡುವವರು ಅಂಗಡಿಯವರು ಎಲ್ಲರೂ ಕೂಡ ಮುಸಲ್ಮಾನರೇ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇನ್ನು ಜಾಸ್ತಿ ಇದ್ರೂ ಇದೆ ತುಂಬಾ ಜನ ನಿಬಿಡವಾದಂತಹ ಪ್ರದೇಶ ಇರುವೆ ಹೋಗ್ಲಿಕ್ಕೂ ಜಾಗ ಇಲ್ಲ ಅಂತೀವಲ್ಲ ನಮ್ಮಲ್ಲಿ ಆ ತರದ ಪ್ರದೇಶ ಅಲ್ಲಿ ಕೂಡ ಬಾಂಬ್ ದಾಳಿ ಆಗಿದೆ ಅಂತ ಇವರು ಸುಳ್ಳನ್ನ ಹೇಳ್ತಾರೆ ಮುಂದೆ ಜಸ್ಟಿಸ್ ಕೃಷ್ಣ ಆಯೋಗ ಇದ್ರ ಕುರಿತು ತನಿಖೆಯನ್ನು ನಡೆಸತ್ತೆ ನಡೆಸಿದ ಸಂದರ್ಭದಲ್ಲಿ ಇದು ಪ್ರಸ್ತಾಪ ಆಗತ್ತೆ ದುರ್ದೈವ ಏನಂದ್ರೆ ಈ ಜಸ್ಟಿಸ್ ಕೃಷ್ಣ ಅವ್ರೇನು ಆಯೋಗ ಮಾಡ್ಕೊಂಡು ತನಿಖೆ ಮಾಡ್ತಾ ಇರ್ತಾರೋ ಅವರು ಕೂಡ ಇದನ್ನು ಸಹಮತ ವ್ಯಕ್ತಪಡಿಸ್ತಾ ಇರ್ತಾರೆ ಶರದ್ ಪವಾರ್ ಯಾಕೆ ಈ ಮಾತನ್ನು ಹೇಳಿದ್ರಿ ಅಂತ ಮಂದ್ ಮುಂದೆ ಪ್ರಶ್ನೆಯನ್ನ ಕೇಳಲಾಗಿ ಶರದ್ ಪವರ್ ಹೇಳ್ತಾರೆ ಇಲ್ಲ ಕೇವಲ ಹನ್ನೆರಡು ಜಾಗ ಏನಿದಾವಲ್ಲ ಹನ್ನೆರಡು ಜಾಗಗಳು ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಜಾಗಗಳು ಅಲ್ಲಿ ಮಾತ್ರ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ಮುಸಲ್ಮಾನರ ಬಗ್ಗೆ ಜನರಿಗೆ ರೋಷ ಉಂಟಾಗತ್ತೆ ಮತ್ತೆ ಕೋಮು ಗಲಭೆ ಶುರುವಾಗಬಹುದು ದಂಗೆ ಆಗಬಹುದು ಅದಕ್ಕೆ ಮುಸಲ್ಮಾನ ಪ್ರದೇಶದಲ್ಲಿಯೂ ಈ ರೀತಿಯದಾದಂಥ ಬಾಂಬ್ ದಾಳಿಯಾಗಿದೆ ಅಂದ್ಬಿಟ್ರೆ ಈ ರೀತಿ ಪ್ರಕರಣ ನಡೆಯೋದಿಲ್ಲ ಅದಕ್ಕೋಸ್ಕರ ಅದನ್ನ ಹದಿಮೂರನೇದು ಸೇರಿಸ್ಕೊಂಡೆ ನಾನು ಅಂತ ಸ್ವತಃ ಶರದ್ ಪವಾರ್ ಹೇಳ್ತಾರೆ ಅಲ್ಲಿಗೆ ಶರದ್ ಪವಾರ್ ಎನ್ನುವಂತಹ ವ್ಯಕ್ತಿ ಎಂಥ ತುಷ್ಟೀಕರಣದ ರಾಜಕಾರಣಿ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳಿ ಎರಡನೇದ್ದು ಈ ದೇಶದಲ್ಲಿ ಇಸ್ಲಾಂ ಧರ್ಮೀಯರನ್ನ ಯಾವ ರೀತಿ ಅವರಿಗೆ ಸವಲತ್ತನ್ನು ಕೊಡ್ತಾ ಅವ್ರನ್ನ ಇದ್ನಿಲ್ಲದ ಹಾಗೆ ಅವರನ್ನ ಓಲೈಸ್ತಾ ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರನ್ನ ಅರ್ಥ ಮಾಡ್ಕೋಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಮೊನ್ನೆ ಇದೇ ರೀತಿಯದಾದಂತ ಉಗ್ರ ದಾಳಿ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಮಾಡಿದಂತ ಸಂದರ್ಭದಲ್ಲಿ ಈ ಮನುಷ್ಯ ಹೇಳಿಕೆ ಕೊಡ್ತಾರೆ ಶರದ್ ಪವಾರ್ ಏನಂತ ನರೇಂದ್ರ ಮೋದಿ ಅವರು ಈ ರೀತಿಯದಾದಂತಹ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಏನಂತ ಹೇಳಿಕೆ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು ಇಸ್ರೇಲ್ ಮೇಲೆ ನಡೆದಂತ ಉಗ್ರರ ದಾಳಿಯನ್ನು ನಾವು ಖಂಡಿಸುತ್ತೇವೆ ಅಂತ ಕೊಟ್ಟಿದ್ರು ಈ ರೀತಿ ಹೇಳಿಕೆ ಕೊಡಬಾರದಾಗಿತ್ತು ಭಾರತದ ವಿದೇಶಾಂಗ ನೀತಿಗೆ ವ್ಯತಿರಿಕ್ತವಾದಂತ ಹೇಳಿಕೆ ಭಾರತದ ವಿದೇಶಾಂಗ ನೀತಿ ಏನಂತ ಹೇಳುತ್ತೆ ಯಾವ ದೇಶದ ಮೇಲಾದ್ರೂ ಯಾವುದೇ ಉಗ್ರ ಬಂದು ದಾಳಿ ಮಾಡಬೇಕು ಅಂತ ವಿದೇಶಾಂಗ ನೀತಿ ಇದೆಯಾ ಶರದ್ ಪವಾರ್ ಇವತ್ತಿನ ದಿವಸ ನೇಪಥ್ಯಕ್ಕೆ ಹೋಗಿರುವಂತಹ ರಾಜಕಾರಣಿ ಸ್ವತಃ ಇವರಿಗೆ ಪಕ್ಷವೇ ಇಲ್ಲ ಪಕ್ಷದ ಲಾಂಛನವೇ ಇಲ್ಲ ಹೊರನೋಟಕ್ಕೆ ಸ್ವತಃ ತಾನು ಮತ್ತು ತನ್ನ ಅಣ್ಣನ ಮಗ ಅಜಿತ್ ಪವಾರ್ ಒಟ್ಟಿಗೆ ಇದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದ್ರೆ ಅಜಿತ್ ಪವಾರ್ ಇವರ ಜೊತೆ ಗುರುತಿಸಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಏಕೆಂದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆ ಇದೆ ಮತ್ತು ಲೋಕಸಭಾ ಚುನಾವಣೆ ಇದೆ ಆದ್ರೆ ಶರದ್ ಪವಾರ್ ತಮ್ಮ ಉಪದ್ವ್ಯಾಪವನ್ನು ಬಿಡುವುದಿಲ್ಲ ಈ ಮನುಷ್ಯ ತನ್ನ ಇಡೀ ರಾಜಕಾರಣದ ಜೀವನದಲ್ಲಿ ಮುಸಲ್ಮಾನರನ್ನು ಓಲೈಸುವುದು ಮುಸಲ್ಮಾನ ಭಯೋತ್ಪಾದಕರ ಜೊತೆ ಸಖ್ಯ ಮಾಡುವುದನ್ನು ಬಿಟ್ಟು ಬೇರೆ ಏನನ್ನೂ ಮಾಡಿಲ್ಲ ಈತ ಮಹಾರಾಷ್ಟ್ರ ರಾಜಕಾರಣದವರಲ್ಲಿ ಇಲ್ಲಿಯವರೆಗೂ ಪ್ರಸ್ತುತನಾಗಿದ್ದದ್ದೇ ಈ ರೀತಿಯ ರಾಜಕಾರಣ ಮಾಡಿಕೊಂಡು ಅದನ್ನ ಬಿಟ್ಟು ಸಿದ್ಧಾಂತ ವಿಚಾರಧಾರೆ ರಾಷ್ಟ್ರಭಕ್ತಿ ರಾಷ್ಟ್ರಾಭಿಮಾನ ದೇಶಭಕ್ತಿ ಇದು ಯಾವುದನ್ನು ಈತ ಪೋಷಿಸಲು ಇಲ್ಲ ಬೇರೆದವ್ರಿಗೆ ಮಾದರಿಯೂ ಆಗಲಿಲ್ಲ ಮೊದಲೇದಾಗಿ ಕರ್ಮ ಸಿದ್ಧಾಂತದ ಪ್ರಕಾರ ಈತನಿಗೆ ಅನಾರೋಗ್ಯ ಯಾವ ರೀತಿ ಕಾಡ್ಬೇಕು ಆ ರೀತಿ ಕಾಡ್ತಾ ಇದೆ ಈತ ಮಾತನಾಡಿದ್ರೆ ಕನ್ನಡದಲ್ಲಿ ಮಾತನಾಡಿದ್ರೆ ಮರಾಠಿ ತೆಲುಗುದಲ್ಲಿ ದಲ್ಲಿ ಮಾತನಾಡಿದಾಗಿ ಕೇಳಿಸತ್ತೆ ಈತ ಮಾತನಾಡಿದ್ದು ಈತನಿಗೆ ಅರ್ಥ ಆಗುವುದಿಲ್ಲ ಈತನ ಈತನ ಮುಖವನ್ನ ಯಾರಾದ್ರೂ ನೋಡಿದ್ರೆ ಆ ಮಗು ಊಟವನ್ನೇ ಮಾಡುವುದಿಲ್ಲ ಮಗು ತೋರಿಸಿ ಊಟಕ್ಕೆ ಮಾಡಿಸಿ ಊಟ ಮಾಡೋದಿಲ್ಲ ಹಾಗೆ ಆಗಿದೆ ಯಾವುದು ಯಾಕೆ ಕರ್ಮ ಸಿದ್ಧಾಂತ ನಾವು ಏನನ್ನ ಮಾಡಿದ್ದೆವೋ ಅದನ್ನ ನಾವು ಇದೇ ಜನ್ಮದಲ್ಲಿ ಪಡಿತೇವೆ ಮೇಲೆ ಯಾವುದೋ ಇನ್ನೊಂದು ಜನ್ಮದಲ್ಲಿ ಅಲ್ಲ ಆದರೂ ಕೂಡ ಈ ಮನುಷ್ಯ ಇವತ್ತು ಉಗ್ರರನ್ನ ಓಲೈಸುವಂತ ಈ ದೇಶದ ಮುಸಲ್ಮಾನರಿಂದ ವಹವಾ ವಾಹವಾ ಅನ್ಸ್ಕೊಳ್ಳುವಂತ ಹೇಳಿಕೆಯನ್ನ ಕೊಡ್ತಾನೆ ತಕ್ಷಣ ಫಡ್ನವೀಸ್ ಇದಕ್ಕೆ ಮಾರುತ್ತರವನ್ನು ಕೊಡ್ತಾರೆ ಅವರು ಈ ಕೊಡೋ ಸ್ಥಿತಿಲಿ ಇಲ್ಲ ಯಾಕೆಂದ್ರೆ ಇವರ ಈ ಎನ್ ಸಿ ಪಿ ಪಕ್ಷ ಯಾವುದು ಭ್ರಷ್ಟಾತಿ ಭ್ರಷ್ಟ ಪಕ್ಷ ಇದೆಯೋ ಯಾವುದು ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಹೆಸರಾಗಿದೆಯೋ ಯಾರ ಮೇಲೆ ಮೈ ತುಂಬಾ ಕೇಸುಗಳಿದಾವೋ ಅಂತ ಪಕ್ಷದ ಸಾರಥ್ಯದಲ್ಲಿ ಸರ್ಕಾರವನ್ನ ಇವರು ನಡೆಸ್ತಾ ಇದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇವ್ರಿಗೂ ನೈತಿಕತೆ ಉಳಿದಿಲ್ಲ ಈಗ ಆದ್ರೂ ಹೇಳ್ತಾರೆ ಈ ರೀತಿಯಾದ ಹೇಳಿಕೆಯನ್ನ ಶರದ್ ಪವಾರ್ ಅಂತ ಹಿರಿಯ ರಾಜಕಾರಣಿ ಕೊಡಬಾರ್ದು ಯಾವ ಹಿರಿಯ ರಾಜಕಾರಣಿ ವಯಸ್ಸಾಗಿದೆ ಅಂತ ಹಿರಿಯ ರಾಜಕಾರಣಿನ ಅಥವಾ ಯಾರಿಗಾದರೂ ಆದರ್ಶವಾಗಿ ಮಾದರಿಯಾಗಿ ರಾಜಕಾರಣ ಮಾಡಿದ್ದಾರಾ ಅಥವಾ ಇವರ ಹೆಜ್ಜೆಯಲ್ಲಿ ಬೇರೆ ರಾಜಕಾರಣಿಗಳು ಹೆಜ್ಜೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರು ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ದಾರ ಈ ರೀತಿಯದಾದ ಹೇಳಿಕೆ ಕೊಡಬಾರ್ದಾಗಿತ್ತು ಇವರು ಉಗ್ರರ ಮೇಲೆ ನಾಡಿದಂತಹ ದಾಳಿಯ ಬಗ್ಗೆ ನರೇಂದ್ರ ಮೋದಿ ಕೊಟ್ಟಂತ ಹೇಳಿಕೆ ಸರಿಯಾಗಿದೆ ಅಂತ ಸಮರ್ಥನೆ ಮಾಡ್ಕೊತಾರೆ ಇದೇ ದೇವೇಂದ್ರ ಫಡ್ನವೀಸ್ ಇವತ್ತಿಲ್ಲ ನಾಳೆ ಅಜಿತ್ ಪವಾರ್ ಮುಖ್ಯಮಂತ್ರಿ ಆಗ್ತಾರ ಅಂತ ಸಂದರ್ಭಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ ಇವರ ಪಕ್ಷವನ್ನೇ ಪಣಕ್ಕಿಟ್ಟಂತಹ ಸ್ಥಿತಿಯಲ್ಲಿ ಇವರು ನಿಂತಿದ್ದಾರೆ ಮಹಾರಾಷ್ಟ್ರದ ರಾಜಕಾರಣದ ಸ್ಥಿತಿ ಹೇಗಿದೆ ಅನ್ನುವುದನ್ನ ನೀವು ಈ ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ದಾವೂದ್ ಇಬ್ರಾಹಿಂನ ಕುಟುಂಬದವರ ಜೊತೆ ವ್ಯವಹಾರ ಮಾಡಿದ ಕಾರಣಕ್ಕೆ ಜೈಲಿನಲ್ಲಿದ್ದರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡಿದ್ದಕ್ಕೆ ಅವ್ರ ಜೊತೆ ಹವಾಲ ಮಾಡಿದ್ದಕ್ಕಾಗಿ ಇವ್ರ ಮೇಲೆ ಕೇಸ್ಗಳಿದ್ದಾವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸ್ ಇದೆ ಸಿಬಿಐ ಕೇಸ್ ಇದೆ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಅಂಥವ್ರನ್ನ ಪಕ್ಷದಲ್ಲಿ ನಂಬರ್ ಟೂ ಇಟ್ಟಿದ್ರು ಶರದ್ ಪವಾರ್ ನವಾಬ್ ಮಲಿಕ್ನ ಸೋತು ಸುಣ್ಣವಾಗಿ ಹೋಗಿದ್ದಾನೆ ನವಾಬ್ ಮಲ್ಲಿಕ್ ಇವತ್ತಿನ ದಿವಸ ಹೊರಗಡೆ ಬಂದು ಮಾತಾಡಕ್ಕಾಗ್ತಾ ಇಲ್ಲ ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಇತ್ತಾ ಅಲ್ಲಾಹು ಅಕ್ಬರ್ ಅಂದ ಮನೆ ತಕ್ಷಣ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದ ಪ್ರತಿ ದಿವಸ ಎಲ್ಲಿ ಹೋಗಿದ್ದಾನೆ ಸರಿಯಾಗಿ ಹೆಣೆದಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಶರದ್ ಪವಾರ್ಗೆ ಆಗಬೇಕಾದ ಶಾಸ್ತಿ ಇನ್ನೂ ಆಗಬೇಕು ಅಲ್ಲಿಗೆ ಈ ದೇಶದ ಸಾತ್ವಿಕ ಜನಕ್ಕೆ ಕರ್ಮ ಸಿದ್ಧಾಂತದ ಬಗ್ಗೆಯೂ ನಂಬಿಕೆ ಬರುತ್ತೆ ನೈತಿಕ ರಾಜಕಾರಣದ ಬಗ್ಗೆಯೂ ನಂಬಿಕೆ ಬರುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ